ಎಲ್ರಿಗೂ ನಮಸ್ಕಾರ ಇವತ್ತಿನ ಕರೆಂಟ್ ಅಫೇರ್ ಒಳಗೆ ಎಲ್ರಿಗೂ ಸ್ವಾಗತ ಮೊದಲು ಪಾಯಿಂಟ್ ನೋಡಿರಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗಜ ಉತ್ಸವ ಉದ್ಘಾಟನೆ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗಜ ಉತ್ಸವವನ್ನು ಅಸ್ಸಾಂ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಹಳೆ ವಿಡಿಯೋಗಳಲ್ಲಿ ಮಾತಾಡಿದ್ದೆ ನೋಡಿರಿ ಆನೆ ಯೋಜನೆ ಜಾರಿಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕನ್ಸಿಡರ್ ಮಾಡಿದರೆ ಒಟ್ಟು ಮೂವತ್ತು ವರ್ಷಗಳಾಗುತ್ತೆ ಹಾನಿಯೋಜನೆಯನ್ನು ಜಾರಿಗೊಳಿಸಿ ಈ ಮೂವತ್ತು ವರ್ಷಗಳ ಆದ ಕಾರಣ ಆ ಹಿನ್ನೆಲೆಯಲ್ಲಿ ಗಜ ಉತ್ಸವವನ್ನು ಆಚರಣೆ ಮಾಡ್ತಾರೆ ಎಲ್ಲಪ್ಪ ಅಂದರೆ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದು ಕೂಡ ಎಕ್ಸಾಪಲ್ನ ಕ್ವಶನ್ ಆಗ್ತಿರುತ್ತೆ ನೋಡಿರಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಆಮೇಲೆ ಈ ರಾಷ್ಟ್ರೀಯ ಉದ್ಯಾನವನ ಒಂದು ಕೊಂಬಿನ ಗೇಂಡಾ ಮೃಗಗಳಿಗೆ ಹೆಸರುವಾಸಿಯಾಗಿದೆ ಇದು ಕೂಡ ಎಕ್ಸಾಮಲ್ ಕ್ವಶನ್ ಆಗಿದೆ ನೆನ್ಪಿಟ್ಟರಿ ಇನ್ನು ಅಸ್ಸಾಂನಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂದರೆ ಈ ಮಾನಸ್ ನಮೇರಿ ವರಾಂಗ್ ದಿಬ್ರು ಸೈಕೋವಾ ಈ ನಾಲ್ಕು ರಾಷ್ಟ್ರೀಯ ಉದ್ಯಾನವನಗಳಾಗಿದ್ದಾವೆ ಜೊತೆಗೆ ಈ ಕಾಜಿರಂಗನು ಕೂಡ ಆಗಿದೆ ನೋಡಿರಿ ಪ್ರಪಂಚದ ದೊಡ್ಡ ನದಿ ದೀಪವಾದ ಮಜುಲಿ ದೀಪ ಈ ಅಸ್ಸಾಂ ರಾಜ್ಯದಲ್ಲೇ ಕಂಡುಬರುತ್ತೆ ಅದು ಬ್ರಹ್ಮಪುತ್ರ ನದಿಯಿಂದ ಉಂಟಾಗಿರುತ್ತೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಇನ್ನು ಅಸ್ಸಾಂನ ಶಾಸ್ತ್ರೀಯ ನೃತ್ಯ ಯಾವುದಪ್ಪ ಅಂದರೆ ಸಾತ್ರಿಯ ಅಂತೇಳಿ ಸಾತ್ರಿಯ ನೋಡಿ ಇಷ್ಟೇ ತನಕ ಈ ಪಾಯಿಂಟ್ ಹೇಳಿದ್ನಲ್ಲ ಎಲ್ಲ ಎಕ್ಸಾಮಲ್ಲೇ ಕ್ವಶನ್ ಆಗಿರುತ್ತೆ ನೆನ್ಪಿಟ್ಟರಿ ನೆಕ್ಸ್ಟ್ ಪಾಯಿಂಟ್ ನೋಡಿರಿ ನಿನ್ನೆ ಅಂದರೆ ಏಪ್ರಿಲ್ ಏಳು ಸ್ವಾಮಿ ದಯಾನಂದ ಸರಸ್ವತಿ ಅವರ ಇನ್ನೂರನೇ ಜನ್ಮ ವರ್ಷಾಚರಣೆ ಆಗಿದೆ ಆ ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ಒಂದೆರಡು ಪಾಯಿಂಟ್ ನೋಡೋಣ ಇವರು ನೋಡಿರಿ ಆರ್ಯ ಸಮಾಜದ ಸ್ಥಾಪಕರು ಈ ಸಮಾಜ ಸುಧಾರಕರಲ್ಲಿ ಅವರು ಯಾವ ಸಮಾಜವನ್ನು ಸ್ಥಾಪನೆ ಮಾಡಿರ್ತಾರೆ ಅನ್ನೋದು ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂದರೆ ಇತ್ತೀಚೆಗೆ ನೋಡಿರಿ ಏಪ್ರಿಲ್ ಎರಡರಲ್ಲಿ ಎಕ್ಸಾಮ್ ನಡೆಯುತ್ತಲ್ಲ ಕೆ ಪಿ ಎಸ್ ಸಿ ಗ್ರೂಪ್ಸ್ ಎಕ್ಸಾಮು ಅಲ್ಲಿ ಒಂದು ಕ್ವಶನ್ ಕೇಳಿದಾರೆ ಇಲ್ಲಿ ಕ್ವಶನ್ ತಗೊಂಡಿದ್ದೀನಿ ಅದನ್ನು ನೋಡಿದ್ರೆ ಗೊತ್ತಾಗ್ತದೆ ಈ ಆರ್ಯ ಸಮಾಜವನ್ನು ಮುಂಬೈಯಲ್ಲಿ ಸ್ಥಾಪನೆ ಮಾಡ್ತಾರೆ ಇನ್ನು ಇವರು ಮೊದಲ ಹೆಸರು ಯಾವುದಪ್ಪ ಅಂದರೆ ಮೂಲಶಂಕರ ಇದು ಕೂಡ ಎಕ್ಸಾಮ್ ಕ್ವಶನ್ ಆಗಿದೆ ಮೂಲಶಂಕರ ತಿವಾರಿ ಅಂತ ಇನ್ನು ಇವರು ಕೃತಿ ರಚನೆ ಮಾಡಿದ್ದು ಸತ್ಯಾರ್ಥ ಪ್ರಕಾಶ ಅಂಥೇಳಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಇನ್ನು ಎಕ್ಸಾಮಲ್ಲಿ ಕ್ವಶನ್ ಹೀಗಿತ್ತು ನೋಡಿ ಸತ್ಯಶೋಧಕ ಸಮಾಜ ಚಳುವಳಿಯನ್ನು ಆರಂಭಿಸಿದವರು ಯಾರು ಅಂತ ಕೇಳ್ತಾರೆ ಆಪ್ಷನ್ ಒನ್ ಸ್ವಾಮಿ ದಯಾನಂದ ಸರಸ್ವತಿ ಅವರ ಬಗ್ಗೆ ಇಷ್ಟು ತನಕ ನಾವು ಮಾತಾಡಿದ್ದು ಇನ್ನೂರನೇ ಜನ್ಮ ವರ್ಷಾಚರಣೆ ಆರ್ಯ ಸಮಾಜದ ಸ್ಥಾಪಕರು ಸತ್ಯಾರ್ಥ ಪ್ರಕಾಶ ಕೃತಿ ರಚನೆ ಇನ್ನು ಎರಡನೆಯರು ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ತ್ರೀ ಈಶ್ವರ ಚಂದ್ರ ವಿದ್ಯಾಸಾಗರ್ ಆಪ್ಷನ್ ಫೋರ್ ಜ್ಯೋತಿರಾವ್ ಫುಲೆ ಆಲ್ಮೋಸ್ಟ್ ನಿಮಗೆಲ್ರಿಗೂ ಗೊತ್ತಿರುತ್ತೆ ನೋಡಿರಿ ಈ ಜ್ಯೋತಿರಾವ್ ಫುಲೆ ಅವರೇ ಈ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಇವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಾರೆ ಆಮೇಲೆ ಇತ್ತೀಚೆಗೆ ನೋಡಿರಿ ಮಹಾರಾಷ್ಟ್ರ ಸರ್ಕಾರ ಜ್ಯೋತಿರಾವ್ ಆಹಾ ಆರೋಗ್ಯ ವಿಮೆ ಯೋಜನೆಯನ್ನು ಜಾರಿಗೊಳಿಸಿ ನಮ್ಮ ಕರ್ನಾಟಕದ ಎಂಟ್ನೂರ ಅರವತ್ತೈದು ಗ್ರಾಮಗಳಿಗೂ ಕೂಡ ಅದು ಅನುಕೂ ಗ್ರಾಮಗಳಿಗೂ ಕೂಡ ಅನ್ವಯ ಆಗುತ್ತೆ ಅಲ್ಲಿಯ ಹಳ್ಳಿಗರು ಆ ವಿಮೆಯ ಸೌಲಭ್ಯವನ್ನು ಪಡ್ಕೊಬೋದು ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಹಳೇಗುಡೆಗಳಲ್ಲಿ ನಾವು ಮಾತಾಡಿದ್ವಿ ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಸ್ಥಾಪಕರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಈ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಆಮೇಲೆ ಈ ಸತಿ ಪದ್ಧತಿ ಆಚರಣೆ ಇರುತ್ತೆ ಆ ಸತಿ ಆ ಸತಿ ಪದ್ಧತಿ ನಿಷಿದ್ಧ ಹೋರಾಟದಲ್ಲಿ ಕೂಡ ಇವರು ಭಾಗಿಯಾಗ್ತಾರೆ ಅದರಲ್ಲಿ ಸಫಲತೆಯನ್ನು ಕೂಡ ಕಾಣ್ತಾರೆ ಬ್ರಿಟಿಷ್ ಗವರ್ನರು ವಿಲಿಯಂ ಬೆಂಟಿಕ್ಕು ಈ ಸತಿ ಪದ್ಧತಿಯನ್ನು ರದ್ದು ಮಾಡ್ತಾನೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಹುಲಿ ಯೋಜನೆ ಜಾರಿಗೊಂಡು ಕೂಡ ಐವತ್ತು ವರ್ಷ ಆಗಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಹುಲಿ ಯೋಜನೆ ಜಾರಿ ಆಗ್ತದೆ ಜಾರಿಗೆ ಐವತ್ತು ವರ್ಷ ಆಯಿತು ಆ ಕಾರಣದಿಂದ ವಿಶೇಷ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೆಯಲಿದೆ ಅಲ್ಲಿಗೆ ಆಗಮಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಲ್ಲದೆ ನೋಡಿ ಇತ್ತೀಚೆಗೆ ಆಸ್ಕರ್ ಪ್ರಶಸ್ತಿ ಪಡೆದಂಥ ಸಾಕ್ಷ್ಯ ಚಿತ್ರ ಯಾವುದಂದರೆ ದಿ ಎಲಿಫೆಂಟ್ ವಿಸ್ಪರಸ್ ದಿ ಎಲಿಫೆಂಟ್ ವಿಸ್ಪರಸ್ ಈ ಸಾಕ್ಷ್ಯ ಚಿತ್ರ ಶೂಟಿಂಗ್ ಆಗಿದ್ದು ಮಧುಮಲೈ ವನ್ಯಜೀವಿ ಧಾಮದಲ್ಲಿ ಅಲ್ಲಿ ಅಲ್ಲಿನ ನೋಡಿರಿ ಈ ಕಾವಡಿ ದಂಪತಿ ಅಂತ ಇರ್ತಾರೆ ಅವರ ಆಧರಿಸಿನೇ ಈ ಆ ಚಿತ್ರ ಒಳಗೊಂಡಿರುತ್ತೆ ಕಾವಡಿ ದಂಪತಿ ಯಾರಪ್ಪ ಅಂದರೆ ಬೆಳ್ಳಿ ಮತ್ತು ಬೊಮ್ಮನ್ ಅಂಥೇಳಿ ಬೆಳ್ಳಿ ಮತ್ತು ಬೊಮ್ಮನ್ನು ಮತ್ತು ಈ ರಘು ಅಂತಕ್ಕಂಥ ಒಂದು ಸಾಕು ಆನೆ ಆಗಿರುತ್ತೆ ಅಂದರೆ ಅನಾಥ ಆನೆ ಅದಕ್ಕೆ ಪೇರೆಂಟ್ಸ್ ಇರೋದಿಲ್ಲ ಆದ್ರ ಅವರು ಅವ್ರ ಮೂವರ ಮಧ್ಯೆ ಯಾವ ರೀತಿ ಬಾಂಡಿಂಗ್ ಇರುತ್ತೆ ಪ್ರಾಣಿ ಮತ್ತು ಮನುಷ್ಯರ ಮಧ್ಯೆ ಜೀವನ ಯಾವ ರೀತಿ ನಡೀತಾ ಅನ್ನೋದೇ ಅದು ಸಾಕ್ಷ್ಯಚಿತ್ರ ಒಳಗೊಂಡಿರುತ್ತೆ ಅದು ತೊಂಬತ್ತೈದನೇ ಆಸ್ಕರ್ ಪ್ರಶಸ್ತಿಯನ್ನು ಒಳಗೊಂಡಿರುತ್ತೆ ಅದು ಒಂದು ಚಿತ್ರ ಆಗಿರುತ್ತೆ ಅದು ನೆನಪಿಟ್ಟರೆ ಇನ್ನು ಆರ್ 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 ಸಿನಿಮಾದ ನಾಟು ನಾಟು ಗೀತೆ ಅದು ಒರಿಜಿನಲ್ ಸಾಂಗ್ ಮೂಲ ಗೀತೆಗೆ ಆಸ್ಕರ್ ಪ್ರಶಸ್ತಿ ಪಡೆದಿರುತ್ತೆ ಇವೆರಡೂ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ ಇನ್ನು ಈ ದಿ ಎಲಿಫೆಂಟ್ ಸಾಕ್ಷಾ ಚಿತ್ರದ ಡೈರೆಕ್ಟರ್ ಯಾರಿದ್ದಾರೆ ಅಂದರೆ ಕಾರ್ತಿಕಿ ಗೋನಾ ಸಾಲ್ವೇಸ್ ಆಮೇಲೆ ಪ್ರೊಡ್ಯೂಸರ್ ಯಾರಿದ್ದಾರಪ್ಪ ಅಂದರೆ ಗುನೀತ್ ಮೊಂಗ ಅವರಿದ್ದಾರೆ ಈ ಕಾವಡಿ ದಂಪತಿ ಅವರು ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟದ ನೋಡಿ ಆಮೇಲೆ ಅವರು ಕನ್ನಡನ ಕೂಡ ಮಾತು ಮಾತಾಡ್ತಾರೆ ಇನ್ನು ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿ ಬರುತ್ತೆ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ತಮಿಳುನಾಡಲ್ಲಿ ಬರುತ್ತೆ ಇಷ್ಟು ಪಾಯಿಂಟ್ ಏನ್ಪಿಟ್ಟಂದ್ರೆ ಸಾಕಾಗ್ತದೆ ನೋಡಿರಿ ಈ ಕರೆಂಟ್ ಅಫೇರ್ಸ್ನಲ್ಲಿ ಆದಷ್ಟು ಈ ಸರ್ಕಾರ ಮಟ್ಟಕ್ಕೆ ಸಂಬಂಧಪಟ್ಟಂಥ ಏನು ಬದಲಾವಣೆಗಳಾಗುತ್ತಲ್ಲ ಆದಷ್ಟು ಅದನ್ನು ನೋಡ್ಕೊಂಬಕ್ಕಿರುತ್ತೆ ಅಂದರೆ ಇವು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಆಮೇಲೆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಲ್ಲಿ ಏನು ಬದಲಾವಣೆಗಳಾಗುತ್ತೆ ಅಂತ ಉದಾಹರಣೆ ಹೇಳೋದು ಒಂದು ಪಾಯಿಂಟ್ ಹೇಳಿದ್ರು ನೋಡಿ ಈ ಕರ್ನಾಟಕ ಸರ್ಕಾರದ ಯೋಜನೆಗಳ ಮೇಲೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ ಉದಾಹರಣೆ ಹೇಳೋದಾದರೆ ನೋಡಿ ಅನುಗ್ರಹ ಯೋಜನೆ ಈ ಅನುಗ್ರಹ ಯೋಜನೆ ಜಾರಿಯಾಗಿದ್ದು ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿದ್ರಲ್ಲ ಆ ಟೈಮಲ್ಲಿ ಇದು ಅನುಗ್ರಹ ಯೋಜನೆ ಜಾರಿಯಾಗಿತ್ತು ಆದರೂ ಕೂಡ ಮೊನ್ನೆ ರೀಸೆಂಟ್ ಎಕ್ಸಾಮಲ್ಲಿ ಕೇಳಿದರು ಫೆಬ್ರವರಿ ತಿಂಗಳಲ್ಲಿ ಈ ಅನುಗ್ರಹ ಯೋಜನೆ ಈ ಕುರಿ ಮೇಕೆ ಆಕಸ್ಮಿಕವಾಗಿ ಸಾವನ್ನಪ್ಪಿದರೆ ಅದಕ್ಕೆ ಪರಿಹಾರ ಧನ ನೀಡ್ತಕ್ಕಂಥ ಯೋಜನೆ ಆಗಿತ್ತು ಅದೇ ರೀತಿ ಕೇಳಿದರು ಇನ್ನು ಆಮೇಲೆ ಯಶಸ್ವಿನಿ ಯೋಜನೆ ಬಗ್ಗೆ ಕೂಡ ಕೇಳಿದರು ಯಶಸ್ವಿನಿ ಯೋಜನೆ ಅನ್ನೋದು ಆರೋಗ್ಯ ವಿಮೆ ಯೋಜನೆ ಆಗಿರುತ್ತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಅಲ್ಲಿ ಸರ್ಕಾರಿ ನೌಕರರು ಹಾಗೂ ರೈತರಿಗೂ ಕೂಡ ಆ ಯಶಸ್ವಿನಿ ಯೋಜನೆ ಅನುಕೂಲ ಆಗುತ್ತೆ ಅದು ಕೂಡ ಎಕ್ಸಾಂಪಲ್ ಕ್ವಶನ್ ಕೇಳಿದರು ಅದೇ ರೀತಿಯ ಒಂದು ಪುಣ್ಯಕೋಟಿ ದತ್ತು ಯೋಜನೆ ಅದ್ರ ಬಗ್ಗೆ ಕೂಡ ಕ್ವಶನ್ ಕೇಳ್ತಾರೆ ಈ ಪುಣ್ಯಕೋಟಿ ದತ್ತು ಯೋಜನೆ ಸರ್ಕಾರಿ ಮತ್ತು ಖಾಸಗಿ ಗೋಶಾಲೆಗಳಲ್ಲಿರುವ ಜಾನುವಾರು ರಕ್ಷಿಸಲು ಹನ್ನೊಂದು ಸಾವಿರ ರೂ ನೀಡಿ ಗೋ ದತ್ತು ಪಡೆಯುವುದಾಗಿರುತ್ತೆ ಅಂದರೆ ಗೋವುಗಳನ್ನು ದತ್ತು ಪಡಿತಕ್ಕಂಥ ಯೋಜನೆ ಆಗಿರುತ್ತೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಎಮ್ಮೆ ದೊಡ್ಡಿಯಲ್ಲಿ ರಾಜ್ಯದ ಮೊದಲ ಸರ್ಕಾರಿ ಗೋಶಾಲೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಹಾಗಾಗಿ ಸರ್ಕಾರದ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ಕೇಂದ್ರ ಸರ್ಕಾರವು ಇಸ್ರೋದ ಇಸ್ರೋ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ಬಾಹ್ಯಾಕಾಶ ಸಂಸ್ಥೆ ಹಳೆ ಹಳೆ ವಿಡಗಳಲ್ಲಿ ತುಂಬ ಮಾತಾಡಿದ್ದೀನಿ ನೀವು ಯಾರಾದರೂ ನೋಟ್ಸ್ ಮಾಡ್ಕೊಂಡಿಲ್ಲ ಅಂದರೆ ನೋಟ್ಸ್ ಮಾಡ್ಕೊಂಡು ಪದೇ ಪದೇ ರಿವಿಷನ್ ಮಾಡ್ತಾಯಿರಿ ಇಸ್ರೋದ ಕಾರ್ಯಚಟುವಟಿಕೆ ಮತ್ತು ಭಾರತೀಯ ಅಂತರಿಕ್ಷ ಇಲಾಖೆ ಕಾರ್ಯಚಟುವಟಿಕೆ ಹೆಚ್ಚಿಸಲು ಭಾರತೀಯ ಅನ್ ಭಾರತೀಯ ಅಂತರಿಕ್ಷ ನೀತಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಮಿ ಸಮ್ಮತಿಯನ್ನು ನೀಡಿದ್ದಾರೆ ಈ ಭಾರತೀಯ ಅಂತರಿಕ್ಷ ನೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಏನಕ್ಕೆ ಏನನ್ನು ಏನು ಉದ್ದೇಶ ಹೊಂದಿರುತ್ತೆ ಅಂದರೆ ಇದು ಇಸ್ರೋ ಸಂಸ್ಥೆ ಮತ್ತು ಖಾಸಗಿ ವಲಯದ ಸೇವಾ ಸಂಸ್ಥೆಗಳ ಜವಾಬ್ದಾರಿ ಹಾಗೂ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಅವಕಾಶ ನೀಡ್ತಕ್ಕಂಥ ನೀತಿಯಾಗಿದೆ ನೋಡಿರಿ ನೀವು ಯಾರಾದರೂ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾಯಿದ್ರೆ ಗೊತ್ತಾಗ್ತದೆ ಈ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಅಥವಾ ಎಫ್ ಸಿ ಆರ್ ಎ ಅಂತ ಕರಿತೀವಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಇದು ಫುಲ್ ಫಾರ್ಮ್ ಕೂಡ ಕೇಳಿದ್ರು ಇದ್ರ ಬಗ್ಗೆ ಎಕ್ಸಾಂಪಲ್ ಇರ್ತಾರೆ ಇಲ್ಲಿ ನೋಡಿರಿ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಉಲ್ಲಂಘಿಸಿದ ಆರೋಪ ಎದುರಿಸುತ್ತಿರುವ ಸರ್ಕಾರೇತರ ಸಂಸ್ಥೆ ಆಕ್ಸ್ಫಾರ್ಮ್ ಇಂಡಿಯಾ ವಿರುದ್ಧ ಸಿ ಬಿ ಐ ತನಿಖೆ ಕೇಂದ್ರ ಗೃಹ ಸಚಿವಾಲಯ ಶಿಫಾರಸು ಮಾಡಿದೆ ಅಂದರೆ ಈ ಎಫ್ ಸಿ ಆರ್ ಎ ಅಡಿ ವಿದೇಶದಿಂದ ದೇಣಿಗೆಯನ್ನು ಪಡಿತಾರಲ್ಲ ಅದನ್ನು ನಿಯಂತ್ರಣ ಮಾಡ್ತಾರೆ ವಿದೇಶಿ ದೇಣಿಗೆ ಅಂದರೆ ನೋಡಪ್ಪ ಅಂದರೆ ಇವಾಗ ಇಂಡಿವಿಜುವಲ್ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ಸಂಘ ಸಂಸ್ಥೆಗಳಾಗಿರ್ಬೋದು ಅಂದರೆ ಉದಾಹರಣೆಗೆ ಈ ಆಕ್ಸ್ ಫಾರ್ಮ್ ಇಂಡಿಯಾ ಆ ರೀತಿ ಸಂಸ್ಥೆಗಳು ಏನು ಮಾಡ್ತಂದ್ರೆ ವಿದೇಶದಿಂದ ಅಂದರೆ ಇವಾಗ ವಿದೇಶ ಅಂದರೆ ಅಮೇರಿಕಾದಿಂದ ಹಣವನ್ನು ಪಡ್ಕೊತಾರೆ ಹಣವನ್ನು ಪಡ್ಕಂಡು ಯಾವ ಉದ್ದೇಶಕ್ಕಾಗಿ ಹಣವನ್ನು ಪಡ್ಕೊಂಡಿರ್ತಾರೋ ಆ ಉದ್ದೇಶಕ್ಕೆ ಬಳಸಲ್ಲ ಬೇರೆ ಯಾವುದೋ ಲಾಭದ ಉದ್ದೇಶ ಹೊಂದಿ ಹಣವನ್ನು ಬಳಸಿರ್ತಾರೆ ಆಗ ಈ ಗೃಹ ಸಚಿವಾಲಯ ಅದರ ಮೇಲೆ ಇರುತ್ತೆ ಆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುತ್ತೆ ಇವಾಗ ನೋಡಿರಿ ಇವಾಗ ಇವಾಗ ಒಂದೊಂದು ಸಂಸ್ಥೆಗಳು ಏನು ಅಂದರೆ ಈ ಅನಾಥಾಶ್ರಮಗಳಲ್ಲಿ ಅಲ್ಲಿ ನೋಡ್ಕೊಳ್ಳೋಕ್ಕೆ ಹಣವನ್ನು ಪಡೀತಿರ್ತಾರೆ ವಿದೇಶಿ ದೇಣಿಗೆ ಅಂಥೇಳಿ ಅಲ್ಲಿ ಅವರು ಅದಕ್ಕೆ ಅಂತಲೇ ಬಳಸ್ಬೇಕಾಗಿರುತ್ತೆ ಈ ಎಫ್ ಸಿ ಆರ್ ಕಾಯ್ದೆಲ್ಲ ಅದೇ ಇರೋದು ನೀವು ಏನಕ್ಕಾಗಿ ಹಣವನ್ನು ಪಡ್ಕೊತಿದ್ದೀರಾ ಅದನ್ನೇ ಅದೇ ಉದ್ದೇಶಕ್ಕಾಗಿ ಬಳಸ್ಕೊಬೇಕು ಇನ್ಯಾವುದೇ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಬಾಡೋದು ಅಂತ ಹೇಳ್ತಾರೆ ಆಮೇಲೆ ಆಮೇಲೆ ದೇಶದ ಹಿತಾಸಕ್ತಿಗೆ ಧಕ್ಕೆ ತರುವಂತಹ ಕೆಲಸಗಳಲ್ಲಿ ಹಣ ದುರ್ಬಳಕೆಯನ್ನು ತಡಿತಕ್ಕಂಥ ಕೆಲಸನೂ ಕೂಡ ಈ ಕಾಯ್ದೆರಡಿ ಮಾಡಲಾಗುತ್ತೆ ಇನ್ನು ನೋಡಿ ಇದು ಆ್ಯಕ್ಚುಲಿ ಜಾರಿಯಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಆವಾಗ ಎಮರ್ಜೆನ್ಸಿ ಟೈಮಲ್ಲಿ ಇದು ಜಾರಿಯಾಗಿತ್ತು ನಂತರ ಕಾಯ್ದೆಗೆ ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ತಿದ್ದುಪಡಿ ತಂದು ನಿಯಮಗಳನ್ನು ಕಠಿಣಗೊಳಿಸಿದ್ದಾರೆ ಇಲ್ಲಿ ಈ ಕಾಯ್ದೆಯಲ್ಲಿ ಇಪ್ಪತ್ತೈದು ಸಾವಿರವರೆಗಿನ ಯಾವುದೇ ದೇಣಿಗೆಗೆ ಗೃಹ ಸಚಿವಾಲಯದ ಅನುಮತಿ ಬೇಕಾಗಿಲ್ಲ ಅಂತ ಹೇಳ್ತಾರೆ ಇಪ್ಪತ್ತೈದು ಸಾವಿರವರೆಗೆ ಯಾರು ಬೇಕಾದ್ರೂ ದೇಣಿಗೆ ಆಗಿ ಅಂತ ಹೇಳ್ತಾರೆ ಇನ್ನು ಎಫ್ ಸಿ ಆರ್ ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಕರಿತೀವಿ ಇಲ್ಲ ನೋಡಿರಿ ಸಿ ಬಿ ಐ ತನಿಖೆಗೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ಇದು ಇತ್ತೀಚೆಗೆ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡಿತ್ತು ಅದ್ರ ಬಗ್ಗೆ ಕೂಡ ನಾವು ಮಾತಾಡಿದೆ ಹಳೆ ವಿಡಿಯೋಗಳಲ್ಲಿ ಹಾಗಾಗಿ ತಪ್ಪದೆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡ್ತಾ ಬರ್ರಿ ಪ್ರತಿ ವೀಡಿಯೋದಲ್ಲಿ ಒಂದು ಹೊಸ ಮಾಹಿತಿನ ಕಲಿತಾ ಹೋಗ್ತೀವಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋದ್ಕಿಂತ ಮುಂಚೆ ಒಂದು ಜಿ ಕೆ ಪಾಯಿಂಟ್ನ ನೋಡೋಣ ಸಂವಿಧಾನ ರಚನಾ ಸಭೆ ಈ ಸಂವಿಧಾನ ರಚನಾ ಸಭೆಗೆ ಹಲವಾರು ಎಕ್ಸಾಮಲ್ ಕ್ವಶನ್ ಕೇಳ್ತಾ ಇರ್ತಾರೆ ಈ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಯಾವ ಡೇಟಿಗೆ ನಡೆದಿತ್ತು ಅಂತ ಕೂಡ ಕೇಳಿದ್ದಾರೆ ಯಾವಾಗಂದರೆ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಅದಕ್ಕೆ ಮುಂಚೆ ಸಂವಿಧಾನ ರಚನಾ ಸಭೆ ಅಂದರೆ ಏನಂತೇಳಿ ಗೊತ್ತಾಗಲ್ಲ ಹೊಸತಾಗಿ ಓಡ್ತಾ ಇರೋರಿಗೆ ಏನಪ್ಪ ಅಂದರೆ ನೋಡಿ ನೋಡಿ ನಮ್ಮ ಭಾರತಕ್ಕೆ ಒಂದು ಅಚ್ಚುಕಟ್ಟಾದ ಒಂದು ಸಂವಿಧಾನ ಬೇಕು ಇವಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ಸಂವಿಧಾನವನ್ನು ಜಾರಿಗೊಳಿಸ್ತಾರಲ್ಲ ಇವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ ಲಿಕ್ ಲಿಖಿತವಾಗಿ ಬರೆದಿದ್ರಲ್ಲ ಆ ಸಂವಿಧಾನ ಅದನ್ನು ತರಬೇಕು ಅಂಥೇಳಿ ಒಂದು ಸಭೆಯನ್ನು ರೆಡಿ ಮಾಡ್ತಾರೆ ಸಭೆ ಅಂದರೆ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು ಇಲ್ಲಿ ಅದೇ ಒಂದಿಷ್ಟು ಜನರ ಒಳಗೊಂಡ ಸಭೆಯಾಗಿರುತ್ತೆ ಅದರ ಮೊದಲ ಮೀಟಿಂಗ್ ನಡೆದಿದ್ದು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಅದು ತಾತ್ಕಾಲಿಕವಾಗಿ ನಡೆದು ನೋಡಿರಿ ಅದರಲ್ಲಿ ಹಂಗಾಮಿ ಅಧ್ಯಕ್ಷತೆಯಾಗಿ ವಹಿಸಿದವರು ಸಚ್ಚಿನ ಸಚ್ಚಿದಾನಂದ ಸಿನ್ಹಾ ಇದು ಕೂಡ ಎಕ್ಸಾಂಪಲ್ ಕ್ವಶನ್ ಆಗಿದೆ ಇನ್ನು ನೆಕ್ಸ್ಟು ಡಿಸೆಂಬರ್ ಒಂಬತ್ತ ನೆಕ್ಸ್ಟು ಮೂರು ದಿನಗಳ ಕಾಲ ಬಿಟ್ಟು ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಆ್ಯಕ್ಚುಲ್ ಅಧ್ಯಕ್ಷತೆಯಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ ಇವ್ರ ನಂತರ ರಾಷ್ಟ್ರಪತಿಗಳು ಕೂಡ ಆಗ್ತಾರೆ ಆಮೇಲೆ ನೆಕ್ಸ್ಟ್ ಎಲ್ಲ ಸಂವಿಧಾನ ಎಲ್ಲ ರೆಡಿ ಆದಮೇಲೆ ಅದಕ್ಕೆ ಅಂಗೀಕಾರ ಹಾಕಿದ್ದು ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಈ ಡೇಟ್ಗಳನ್ನು ಎಲ್ಲ ನೆನ್ತ್ಕೊಳ್ಳ್ರಿ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆ ನವಂಬರ್ ಇಪ್ಪತ್ತಾರನ್ನು ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆ ನವಂಬರ್ ಇಪ್ಪತ್ತಾರನ್ನು ನಾವು ಭಾರತದ ಸಂವಿಧಾನ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ನಾವು ಹಳೆಯ ವಿಡಿಯೋಗಳಲ್ಲಿ ಮಾತಾಡಿದ್ದೀವಿ ಇನ್ನು ನೆಕ್ಸ್ಟು ಸಂವಿಧಾನ ಜಾರಿ ಬಂದಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಈ ಜನವರಿ ಇಪ್ಪತ್ತಾರು ಏನಕ್ಕಂದ್ರೆ ಒಂದು ಇತಿಹಾಸ ಇದೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆದಿರುತ್ತಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಲ್ಲಿ ಪೂರ್ಣ ಸ್ವರಾಜ್ಯನ ಘೋಷಣೆ ಮಾಡಿರ್ತಾರೆ ಅದು ಜನವರಿ ಆಗಿರುತ್ತೆ ಆ ಟೈಮಲ್ಲಿ ಆದರೆ ಆ ನೆನಪಿಗೋಸ್ಕರ ಜನವರಿ ಇಪ್ಪತ್ತಾರಕ್ಕೆ ಕನ್ಸಿಡರ್ ಮಾಡಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಸಂವಿಧಾನವನ್ನು ಜಾ ಜಾರಿಗೊಳಿಸ್ತಾರೆ ಅಲ್ಲಿಂದ ನಾವು ನಾವು ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಇಷ್ಟ ಆಯಿತು ನೋಡ್ರಿ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ಯಾವ್ದಾದ್ರು ಕರೆಂಟ್ ಅಫೇರ್ ಪಾಯಿಂಟ್ ಮಿಸ್ ಆಯಿತು ಅಂದರೆ ನಾಳೆ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಆಮೇಲೆ ಈ ವಿಡಿಯೋದ ಪಿ ಅನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ವಿಡೋನ ಕೊನೆವರೆಗೂ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು